ಹಾಯ್ ಸ್ನೇಹಿತರೆ, ಪ್ರೀತಿ ಅಂದರೆ ಜಗತ್ತಿನ ಅತಿ ದೊಡ್ಡ ಮುಗ್ಧ ಭಾವನೆ. ಗಳಿಗೆ, ವಯಸ್ಸು, ಅಂತಸ್ತು, ಜಾತಿ, ಧರ್ಮ ಇವೆಲ್ಲಗಳನ್ನು ಮೀರಿ ಪ್ರತಿ ಜೀವಗಳನ್ನು ಅಪ್ಪಿಕೊಳ್ಳೋ ಒಂದು ಅದ್ಭುತ ಸೆಳೆತ. ಅದೃಷ್ಟನೋ ಅಚಾನಕ್ಕೋ ಕೆಲವರು ತಮ್ಮ ಪ್ರೀತಿನ ಪಡ್ಕೊಳ್ಳೋದ್ರಲ್ಲಿ ಸಫಲರಾಗ್ತಾರೆ. ಆದರೆ ಈ ಜಂಜಾಟದಲ್ಲಿ ಪ್ರೀತಿನ ಕಳ್ಕೊಂಡು ಪ್ರೀತಿಗೆ ಗೋರಿ ಕಟ್ಟಿ ಕಣ್ಣೀರ ಅಭಿಷೇಕ ಮಾಡಿದವರೇ ಜಾಸ್ತಿ. ಹೀಗೆ ಪ್ರೀತಿಯ ಕುರಿತಾದ ಸಾಕಷ್ಟು ಕಥೆಗಳು ಸಿನಿಮಾ ರೂಪ ಪಡ್ಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದೆ. ಇದರಲ್ಲಿ ಮುಕ್ಕಾಲು ಭಾಗ ಕಥೆಗಳು ಸಕ್ಸಸ್ಫುಲ್ ಲವ್ ಸ್ಟೋರಿ ಆಗಿರುತ್ತೆ, ಎಲ್ಲೋ ಬೆರಳೆಣಿಕೆಯ ಚಿತ್ರಗಳು ಟ್ರ್ಯಾಜಿಡಿ ಎಂಡಿಂಗಲ್ಲಿ ಕೊನೆಗೊಳ್ಳುತ್ತೆ. ಇಂತಹ ಟ್ರ್ಯಾಜಿಡಿ ಎಂಡಿಂಗ್ ಹೊಂದಿದ ಒಂದು ಕತೆ ಆ ಕಾಲಕ್ಕೆ ಅನೇಕ ಜನರ ಕಣ್ಣುಗಳನ್ನು ಒದ್ದೆ ಮಾಡಿತ್ತು, ಅನೇಕ ದಾಖಲೆಗಳನ್ನು ಬರೆದಿತ್ತು, ಅನೇಕ ಮೊದಲುಗಳಿಗೆ ಸಾಕ್ಷಿಯಾಗಿತ್ತು. ಅದೇ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ವಿಷ್ಣುವರ್ಧನ್ ಹಾಗೂ ಸುಹಾಸಿನಿಯವರ ಅಭಿನಯದಲ್ಲಿ ಬಂದ ಬಂಧನ. ಕನ್ನಡದ ಆಲ್ ಟೈಮ್ ಟ್ರ್ಯಾಜಿಡಿ ಸಿನಿಮಾಗಳಲ್ಲಿ ಒಂದು ಕ್ಲಾಸ್ ಚಿತ್ರವಾಗಿ ಇಂದಿಗೂ ಜನರ ಮನಸ್ಸಿನಲ್ಲಿ ಸಪ್ರೇಟ್ ಜಾಗ ಗಿಟ್ಟಿಸ್ಕೊಂಡಿರೋ ಈ ಬಂಧನ ಅನ್ನೋ ಕೂಸು ಹುಟ್ಟಿದ್ದೇಗೆ, ಇದರ ಹಿನ್ನೆಲೆ ಏನು, ಇದರ ಯಶಸ್ಸಿನ ಗುಟ್ಟೇನು, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇನ್ನೇ ಆಗ್ತಾಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಬಂಧನ ಚಿತ್ರ ಮೂಲತಃ ಕಾದಂಬರಿಗಾರ್ತಿ ಉಷಾನವರತ್ನರಾಮ್ ಅವರ ಬಂಧನ ಕಾದಂಬರಿ ಆಧಾರಿತ ಚಿತ್ರ. ಈ ಕಾದಂಬರಿಯನ್ನು ಓದಿದ ನಿರ್ದೇಶಕ ಮತ್ತು ನಿರ್ಮಾಪಕ ಆದಂತಹ ರಾಜನ್ ಸಿಂಗ್ ಬಾಬು ಅವರಿಗೆ ಇದು ಕನ್ನಡದಲ್ಲಿ ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾ ಆಗುವ ಸಾಧ್ಯತೆಗಳಿವೆ. ಜೊತೆಗೆ ಇದನ್ನು ತನ್ನ ನೆಚ್ಚಿನ ನಾಯಕ ನಟನಾದ ವಿಷ್ಣುವರ್ಧನ್ ಕೈಲೇ ಮಾಡಿಸಬೇಕು ಅಂತ ರಾಜನ್ ಸಿಂಗ್ ಬಾಬು ಅವರು ಆಗಲೇ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಅದೂ ಅಲ್ಲದೆ ಬಾಬು ಅವರು ವಿಷ್ಣುವರ್ಧನ್ ಅವರನ್ನು ಮಾಸ್ ಮತ್ತು ಆಕ್ಷನ್ ಇಮೇಜಿನಿಂದ ಹೊರತಾದ ಒಂದು ರೊಮ್ಯಾಂಟಿಕ್ ಪಾತ್ರದಲ್ಲಿ ತೋರಿಸುವ ಇಚ್ಛೆಯನ್ನು ಹೊಂದಿದ್ರು. ಈ ಕಾದಂಬರಿ ಓದಿದ ಅವರಿಗೆ ಅದರೊಳಗಿನ ಭಾವನಾತ್ಮಕ ಕಥಾನಕ ಇನ್ನಿಲ್ಲದಷ್ಟು ಇಷ್ಟವಾಗ್ಬಿಡುತ್ತೆ. ಇದೇ ಚಿತ್ರ ವಿಷ್ಣುವರ್ಧನ್ ಅವರಿಗೆ ಸರಿಯಾದದ್ದು ಅಂತ ತೀರ್ಮಾನಿಸಿ ಬಾಬು ಅವರು ಆ ಕಾದಂಬರಿಯ ಹಕ್ಕುಗಳನ್ನು ಪಡೆಯಲು ಮುಂದಾಗ್ತಾರೆ. ಆದರೆ ಆ ಹಕ್ಕುಗಳು ಅದಾಗಲೇ ಕಲ್ಪನಾ ಅವರ ಬಳಿ ಇರುತ್ತೆ. ಬಾಬು ಅವರ ಕೋರಿಕೆಯ ಮೇರೆಗೆ ಕಲ್ಪನಾ ಅವರು ಸಾಯುವ ಕೆಲವೇ ದಿನಗಳ ಮೊದಲು ಅದರ ಹಕ್ಕುಗಳನ್ನು ಬಾಬು ಅವರಿಗೆ ಹಸ್ತಾಂತರಿಸ್ತಾರೆ. ಹೀಗೆ ಬಂಧನ ಕಾದಂಬರಿಯ ಹಕ್ಕುಗಳು ಬಾಬು ಅವರ ಪಾಲಿಗೆ ಒಲಿಯುತ್ತೆ. ವಿಷ್ಣುವರ್ಧನ್ ಅವರಿಗೆ ರೊಮ್ಯಾಂಟಿಕ್ ಕತೆ. ವಿಷ್ಣುವರ್ಧನ್ ಅದೇ ಸಮಯದಲ್ಲಿ ಆಕ್ಷನ್ ಚಿತ್ರಗಳ ಮೂಲಕ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದರು. ವಿಷ್ಣು ಅವರ ಮಾಸ್ ಇಮೇಜ್ಗೆ ತಕ್ಕ ಕಥೆಗಳೊಂದಿಗೆ ನಿರ್ದೇಶಕರು ನಿರ್ಮಾಪಕರು ವಿಷ್ಣು ಅವರ ಮನೆ ಬಾಗಿಲಲ್ಲಿ ನಿಂತು ಕಾಶಿಡಿಗಾಗಿ ತಡ್ಕಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ವಿಷ್ಣು ಅವರ ಆತ್ಮೀಯ ಗೆಳೆಯನಾಗಿದ್ದ ರಾಜನ್ ಸಿಂಗ್ ಬಾಬು ಅವರ ಈ ರೊಮ್ಯಾಂಟಿಕ್ ಟ್ರ್ಯಾಜಿಡಿ ಕಥೆಗೆ ವಿಷ್ಣುವರ್ಧನ್ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಗಾಂಧಿನಗರದ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಾಬು ಅವರಿಗೆಲ್ಲೋ ತಲೆಕೆಟ್ಟಿದೆ, ವಿಷ್ಣು ಅಂತಹ ನಟನೊಂದಿಗೆ ಇಂತಹ ಚಿತ್ರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಮಾತಾಡ್ಕೊಂಡಿದ್ರು. ಆದರೆ ವಿಷ್ಣುವರ್ಧನ್ ಅವರನ್ನು ಡಾಕ್ಟರ್ ಹರೀಶ್ ಪಾತ್ರದಲ್ಲಿ ಪೂರ್ಣವಾಗಿ ಕಂಡಿದ್ದ ಬಾಬು ಅವರು ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳದೆ ತಮ್ಮದೇ ನಿರ್ಮಾಣ ಸಂಸ್ಥೆಯಾದ ರೋಹಿಣಿ ಪಿಕ್ಚರ್ನಲ್ಲಿ ಚಿತ್ರದ ನಿರ್ಮಾಣ ಕಾರ್ಯ ಆರಂಭಿಸಿದರು. ಆರತಿ ಸ್ಥಾನಕ್ಕೆ ಬಂದ ಸುಹಾಸಿನಿ. ಬಂಧನ ಚಿತ್ರದ ನಂದಿನಿ ಪಾತ್ರಕ್ಕೆ ಮೊದಲು ಆಯ್ಕೆಯಾದದ್ದು ನಟಿ ಆರತಿ. ಆದರೆ ಆರತಿಯವರ ಡೇಟ್ಗಳ ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಬೇರೊಂದು ನಟಿಯ ಹುಡುಕಾಟದಲ್ಲಿ ಬಾಬುರು ಇರುವಾಗಲೇ ಬಾಬು ಅವರ ತಂಗಿ ವಿಜಯಲಕ್ಷ್ಮಿ ಸಿಂಗ್ ಅವರ ಜೊತೆ ಬೆಂಗಳೂರಿಗೆ ಚಿತ್ರೀಕರಣಕ್ಕೆಂದು ಬಂದಿದ್ದ ಸುಹಾಸಿನಿ ಎದುರಾಗ್ತಾರೆ. ಬಾಬು ಅವರ ತಂಗಿ ಸುಹಾಸಿನಿ ಅವರ ಪರಿಚಯವನ್ನು ಬಾಬು ಅವರಿಗೆ ಮಾಡಿಸ್ತಾರೆ. ಆಗಷ್ಟೇ ತಮಿಳು ತೆಲುಗಿನಲ್ಲಿ ಒಂದೆರಡು ಚಿತ್ರಗಳನ್ನು ಮಾಡಿದ್ದ ಸುಹಾಸಿನಿ ಅವರನ್ನು ನೋಡಿದ ತಕ್ಷಣ ಬಾಬು ಅವರು ಇವರೇ ನಂದಿನಿ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಹೀಗೆ ನಂದಿನಿ ಪಾತ್ರಕ್ಕೆ ಸುಹಾಸಿನಿ ಅವರ ಆಗಮನವಾಗುತ್ತೆ. ಜೈ ಜಗದೀಶ್ ಪಾತ್ರ ಅಂಬರೀಷ್ ಮಾಡಬೇಕಿತ್ತು. ಆರಂಭದಲ್ಲಿ ನಂದಿನಿ ಪಾತ್ರಕ್ಕೆ ಆರತಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದ ಬಾಬು ಅವರು ಅದೇ ರೀತಿ ನಂದಿನಿಯ ಗಂಡ ಬಾಲು ಪಾತ್ರಕ್ಕೆ ಅಂಬರೀಷ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ರು. ಆದರೆ ಆ ಪಾತ್ರ ಒಂಚೂರು ನೆಗೆಟಿವ್ ಶೇಡ್ ಸಹ ಹೊಂದಿರುವ ಪಾತ್ರವಾಗಿರೋದ್ರಿಂದ, ಅದೂ ಅಲ್ಲದೆ ಅದಾಗಲೇ ಅಂಥ ರೆಬಲ್ ಪಾತ್ರದ ಮೂಲಕ ರೆಬಲ್ ಸ್ಟಾರ್ ಆಗಿದ್ದ ಅಂಬರೀಷ್ ಅವರ ಸ್ಟಾರ್ ವ್ಯಾಲ್ಯೂ ಮನಸ್ಸಲ್ಲಿಟ್ಕೊಂಡು ಬಾಬು ಅವರು ಆ ಆಲೋಚನೆಯನ್ನು ಕೈಬಿಡ್ತಾರೆ. ಮುಂದೆ ಅಂಬರೀಷ್ ಅವರ ಬದಲು ಜೈ ಜಗದೀಶ್ ಅವರನ್ನು ಆ ಸ್ಥಾನಕ್ಕೆ ತುಂಬಲಾಗತ್ತೆ. ಡಾಕ್ಟರ್ ಹರೀಶ್ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರ ಪರಕಾಯ ಪ್ರವೇಶ. ಬಂಧನ ಚಿತ್ರದ ಕೇಂದ್ರ ಬಿಂದು ಡಾಕ್ಟರ್ ಹರೀಶ್ ಪಾತ್ರ. ಒನ್ ಸೈಡ್ ಲವ್ವರ್ ಆಗಿ, ಭಗ್ನ ಪ್ರೇಮಿಯಾಗಿ, ತನ್ನ ಕಾರಣದಿಂದಲೇ ಬೇರೆಯಾದ ನಂದಿನಿ ಬಾಲು ಅವರನ್ನು ಒಗ್ಗೂಡಿಸುವ ಕರುಣಾಮಯಿಯಾಗಿ, ಚಿತ್ರದ ಕೊನೆಗೆ ಟ್ರ್ಯಾಜಿಡಿ ನಾಯಕನಾಗಿ ಹಲವು ಥರದ ಅಭಿನಯಗಳನ್ನು ಏಕಕಾಲಕ್ಕೆ ವಿಷ್ಣುವರ್ಧನ್ ಅವರು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ನಟಿಸಿದ್ದಾರೆ. ಇನ್ನು ಜೊತೆಗೆ ಸುಹಾಸಿನಿ, ಜೈ ಜಗದೀಶ್, ರೂಪಾದೇವಿ, ಕಾಂಚನ, ಮುಸುರಿ ಕೃಷ್ಣಮೂರ್ತಿ, ಶಿವರಾಮ್ ಸೇರಿದಂತೆ ಅನೇಕ ಕಲಾವಿದರ ಅತ್ಯದ್ಭುತ ಅಭಿನಯ ಚಿತ್ರದ ಗೆಲುವಿನಲ್ಲಿ ವಿಶೇಷವಾದ ಪಾತ್ರವನ್ನೇ ವಹಿಸಿದೆ.
ಸ್ಪ್ಯಾನಿಷ್ ಭಾಷೆಯ ಹಾಡಿನಿಂದ ಸ್ಫೂರ್ತಿ. ಬಂಧನ ಚಿತ್ರದ ಮೈನ್ ಅಟ್ರಾಕ್ಷನ್ ಅಂದರೆ ಆ ಚಿತ್ರದ ಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಇಂದಿಗೂ ಕೂಡ ಎವರ್ಗ್ರೀನ್. ಎಂ ರಂಗರಾವ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ರಾವ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜೆ ಸುದಾಸ್, ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂತಹ ಎಲ್ಲ ಹಾಡುಗಳು ಚಿತ್ರದ ಗೆಲುವಿನಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದೆ. ಬಣ್ಣ ನನ್ನ ಒಲವಿನ ಬಣ್ಣ, ಈ ಬಂಧನ ಜನುಮ ಜನುಮದ ಅನುಬಂಧನ, ನೂರೊಂದು ನೆನಪು ಎದೆಯಾಳದಿಂದ, ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲ್ಲಿ, ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಹಾಡುಗಳು. ಅದರಲ್ಲೂ ಬಣ್ಣ ನನ್ನ ಒಲವಿನ ಬಣ್ಣ ಹಾಡು ಆಗಿನ ಕಾಲದಲ್ಲಿ ದಾಖಲೆಯನ್ನೇ ಬರೆದಿತ್ತು. ಆದರೆ ಇದರ ಮೂಲ ಹಾಡು ಸ್ಪ್ಯಾನಿಷ್ ಭಾಷೆಯದಾಗಿತ್ತು. ಬಿಡುಗಡೆಯಾದ ಎಲ್ಲ ಮುಖ್ಯ ಕೇಂದ್ರಗಳಲ್ಲೂ ಶತದಿನೋತ್ಸವ. 24 ಆಗಸ್ಟ್ 1984 ಬಿಡುಗಡೆಯಾದ ಚಿತ್ರ ಮೊದಲ ದಿನದ ಮೊದಲ ಶೋಯಿಂದಾನೇ ಸೂಪರ್ ಹಿಟ್ ಎಂಬ ಟಾಕ್ ಪಡೆಯಿತು. ಬಿಡುಗಡೆಯಾದ ಎಲ್ಲ 18 ಪ್ರಮುಖ ಚಿತ್ರಮಂದಿರಗಳಲ್ಲಿ ಚಿತ್ರ ಶತದಿನೋತ್ಸವ ಆಚರಿಸಿತು. ಜೊತೆಗೆ 10 ಹೆಚ್ಚು ಚಿತ್ರಮಂದಿರಗಳಲ್ಲಿ 25 ವಾರ ಪ್ರದರ್ಶನ ಕಂಡಿತು. ಜೊತೆಗೆ 2 ಚಿತ್ರಮಂದಿರಗಳಲ್ಲಿ ಸತತ 30 ವಾರ ಪ್ರದರ್ಶನ ಕಂಡ ಮೊದಲ ಚಿತ್ರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು. ಅಲ್ಲದೆ ಚಿತ್ರ 1 ವರ್ಷ ಕೂಡ ಪ್ರದರ್ಶನ ಕಂಡಿತ್ತು. 1984 ತೆರೆ ಕಂಡ ಎಲ್ಲ ಚಿತ್ರಗಳ ಪೈಕಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಬಂಧನ. ಹಲವು ಪ್ರಶಸ್ತಿಗಳಿಗೆ ಭಾಜನವಾಯಿತು ಬಂಧನ. 1984 ದ ಬೆಸ್ಟ್ ಕನ್ನಡ ಫಿಲಂ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಿತು. ವಿಷ್ಣುವರ್ಧನ್ ಅವರಿಗೆ ಆ ವರ್ಷದ ಅತ್ಯುತ್ತಮ ನಟ ಮತ್ತು ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಕೂಡ ಒಲಿಯಿತು. ಇನ್ನು ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಲಭಿಸಿತ್ತು. ಒಂದೆಡೆ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು, ಇನ್ನೊಂದೆಡೆ ಪ್ರಶಸ್ತಿಗಳನ್ನು ಕೂಡ ಪಡೆದ ಈ ಚಿತ್ರ ಬೇರೆ ಭಾಷೆಗಳಿಗೂ ರಿಮೇಕ್ ಆಯಿತು. ಬಂಧನ ಅಂದಿಗೂ ಇಂದಿಗೂ ಎಂದೆಂದಿಗೂ ಕನ್ನಡದ ಎವರ್ಗ್ರೀನ್ ಕ್ಲಾಸಿಕ್ ರೊಮ್ಯಾಂಟಿಕ್ ಟ್ರ್ಯಾಜಿಡಿ ಸಿನಿಮಾ. ಸ್ನೇಹಿತರೆ, ಇದು ಕನ್ನಡ ಚಿತ್ರರಂಗದ ಅತ್ಯದ್ಭುತ ಚಿತ್ರವಾದ ಬಂಧನ ಸಿನಿಮಾದ ತೆರೆಯ ಹಿಂದಿನ ರೋಚಕ ಕತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ.